ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಮುಸ್ಲಿಂ ವಿರೋಧಿ ಎಂದೇ ಗುರುತಿಸಿಕೊಂಡಿರುವ ಹಿಂದುತ್ವವಾದಿ ಹಾಗೂ RSS ಮುಖಂಡ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ ಇದೀಗ ಮುಸ್ಲಿಂ ಸಮುದಾಯದ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಹೌದು, ಶುಕ್ರವಾರ ಕಲ್ಲಾಡ್ಕದಲ್ಲಿ ನಡೆದ ಹಕ್ಕಿಂ ಕಲ್ಲಾಡ್ಕ ಎನ್ನುವರ ಮಾವನ ಮಗಳ ಮೆಹಂದಿ ಕಾರ್ಯಕ್ರಮದಲ್ಲಿ ಕಲ್ಲಾಡ್ಕ ಪ್ರಭಾಕರ್ ಭಟ್ ಹಾಗೂ ಪತ್ನಿ ಕಮಲಾ ಪ್ರಭಾಕರ್ ಭಟ್ ಭಾಗವಹಿಸಿ ಮದುಮಗಳಿಗೆ ಶುಭ ಹಾರೈಸಿ ಆಶೀರ್ವದಿಸಿದರು. ಹಕ್ಕಿಂ ಕಲ್ಲಾಡ್ಕ ಮತ್ತು ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ ಹಳೆಯ ಸ್ನೇಹಿತರಾಗಿದ್ದು ಇವರ ಸ್ನೇಹ ಕಳೆದ 10 ವರ್ಷಗಳಿಂದ ಇದೆಯಂತೆ. ಹಕ್ಕಿಂ ಅವರ ಮನೆ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ ಅವರ ಶ್ರೀರಾಮ ಆಶ್ರಮ ಶಾಲೆಯ ಬಳಿ ಇದೆ. ಅಷ್ಟೇ ಅಲ್ಲದೆ ಹಕ್ಕಿಂ ಅವರ ಇಬ್ಬರು ಹೆಣ್ಮಕ್ಕಳು ಕಲ್ಲಾಡ್ಕದ ಶ್ರೀರಾಮಾಶ್ರಮ ಶಾಲೆಯಲ್ಲಿ ಓದುತ್ತಿದ್ದಾರೆ. ಮೆಹಂದಿ ಕಾರ್ಯಕ್ರಮಕ್ಕೆ ಮದುಮಗಳ ತಾಯಿ ಕೆಲವು ದಿನಗಳ ಹಿಂದೆಯೇ ಪ್ರಭಾಕರ್ ಭಟ್ ಅವರ ಮನೆಗೆ ತೆರಳಿ ಆಹ್ವಾನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಭಟ್ ದಂಪತಿ ಉಪಸ್ಥಿತರಿದ್ರು. ಪಕ್ಕಾ ಹಿಂದುತ್ವವಾದಿ ಡಾಕ್ಟರ್ ಕಲ್ಲಾಡ್ಕ ಪ್ರಭಾಕರ್ ಭಟ್ ದಂಪತಿಗಳು ಮುಸ್ಲಿಂ ಕುಟುಂಬದ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.